ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಎಲ್ಲರೂ ಕೂಡ MES ನೋಟಿಫಿಕೇಶನ್ ಬಂದಾಗಿಂದ್ರ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬೇಕಂತ ವೇಟ್ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ಈ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಬೇಕು ಅನಿಸ್ತು. ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಈ ವಿಡಿಯೋದಲ್ಲಿ ಇದೆ ಅಂತಂದ್ರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ನ್ಯೂಸ್ ಪೇಪರ್ಗಳಲ್ಲಿ MES ಡಿಪಾರ್ಟ್ಮೆಂಟ್ದವರು ಅಂದರೆ ಈ ಡೇ ಅಂದರೆ ರೀಸೆಂಟಾಗಿ ನಿಮ್ಮ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ವಿಡಿಯೋ ಅರ್ಥ ಆಗೋದಲ್ಲ. ಸ್ಕಿಪ್ ಮಾಡಿದ್ದೀನಿ ನೋಡಿ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದಾರಲ್ಲ, ಅವರು ಕೂಡ ನಮ್ಮ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ ನೋಡ್ಕೊಳ್ಳಿ. ಏನಿರುತ್ತೆ ಅಂದರೆ, ಈಗ ರೀಸೆಂಟಾಗಿ ನ್ಯೂಸ್ ಪೇಪರಲ್ಲಿ ಅಂದ್ರೆ MES ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ ಅಂದ್ರೆ ಬಿಡ್ತಾ ಇದ್ದಾರೆ ಅಂದರೆ, ರೀಸೆಂಟಾಗಿ ನಿಮ್ಮ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅಂದರೆ ನೋಟಿಫಿಕೇಶನ್ ಅಂದಾರಲ್ಲ, ಅವರು ಒಂದು ಟೈಪಿಂಗ್ಸ್ ಮಾಡಿ ನ್ಯೂಸ್ ಪೇಪರಲ್ಲಿ ಹಾಕಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಯಾವ ತಿಂಗಳಲ್ಲಿ ಅದನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂದರೆ, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮದು ಒಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ನ್ಯೂಸಲ್ಲಿ ರೀಸೆಂಟಾಗಿ ಕಮಿಂಗ್ ಸೂನ್ ಅಂತ ಹೇಳಿ ಒಂದು ಬರ್ದನ್ನು ಹಾಕಿದ್ದಾರೆ. ಅಂದರೆ ಇದನ್ನ ಹಾಕಿದ್ದಾರೆ ಅಂದರೆ ಏನರ್ಥ ಅಂದರೆ, ಈಗ ರೀಸೆಂಟಾಗಿ ಇನ್ನೊಂದು 10-15 ದಿನದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅರ್ಥ. ಅದಕ್ಕಾಗಿ ಯಾರೆಲ್ಲ ಅದು ಅಪ್ಲಿಕೇಶನ್ ಹಾಕ್ಬೇಕಂತ ಅಂತಿದ್ರಲ್ಲ, ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ನ ಬಿಟ್ಟೇ ಬಿಡ್ತಾರೆ. ಯಾಕೆ ಟೈಮ್ ಕೂಡ ಅಷ್ಟಿಲ್ಲ, MES ಅಪ್ಲಿಕೇಶನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಟ್ಟೇ ಬಿಡ್ತಾರೆ, ಕಂಪಲ್ಸರಿಯಾಗಿ ಬಿಡ್ತಾರೆ. ಒಂದು ನ್ಯೂಸಲ್ಲಿ ಕೊಟ್ಟಿದ್ದಾರೆ, ಹಿಂದಿ ನ್ಯೂಸಲ್ಲಿ ನಾನು ಕೂಡ ಸರ್ ಅದನ್ನೆಲ್ಲ ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡಿದಾಗ ಹಿಂದಿ ನ್ಯೂಸಲ್ಲಿ ಬಿಟ್ಟಿದ್ರು. ರೀಸೆಂಟಾಗಿ ಒಂದು ನಿನ್ನೆ ಮೊನ್ನೆ ಅಷ್ಟೇ ಬಿಟ್ಟಿದ್ದಾರೆ ಅದನ್ನು. ಅದನ್ನು ಬಿಡ್ತೀವಿ ಅಂತ ರೀಸೆಂಟಾಗಿ ನಿಮ್ಮ ವೆಬ್ಸೈಟನ್ನು ಆ್ಯಕ್ಟಿವ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಎಲ್ಲ ರಿಸೀವ್ ಮಾಡ್ಕೋತೀವಿ. ಒಂದು 5 ಡೇಟನ್ನು ಕೂಡ ಬಿಡ್ತಾರೆ, ಯಾವಾಗಿಂದ ನೀವು ಅಪ್ಲಿಕೇಶನ್ ಸ್ಟಾರ್ಟು ಅವಾಗ ಎನ್ನಿ ಡೇಟನ್ನು ಕೂಡ ಅದು ಕೂಡ ಬಿಡ್ತಾರೆ. ಅದನ್ನು ಬಿಟ್ಟಂದರೆ ನಿಮಗೆ ಕಂಪಲ್ಸರಿಯಾಗಿ ಅದನ್ನು ನಿಮ್ಮ ವಿಡಿಯೋ ಮಾಡಿ ತಿಳಿಸೇ ತಿಳಿಸ್ತೀನಿ, ವಿಡಿಯೋ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ ನೋಡ್ಕೊಳ್ಳಿ. ನಿಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕಂಪಲ್ಸರಿಯಾಗಿ ನಿಮ್ಮ ಒಂದು MES ಅಪ್ಲಿಕೇಶನ್ನ ಬಿಟ್ಟೇ ಬಿಡ್ತಾರೆ. ಯಾರು ಕೂಡ ಎಣಿಸ್ಕೊಳಕ್ಕೆ ಹೋಗ್ಬಿಟ್ಟು ಎಲ್ಲರೂ ಭಾಳಷ್ಟು ದಿನ ಹಾಕಬೇಕಂತ ವೇಟ್ ಮಾಡ್ತಾ ಇದ್ದೀರಾ. ಇದರ ಮೇಲೆ ನೀವೆಲ್ಲ ಪೋಸ್ಟ್ಗಳಿಗೆ ನಾನು ಎಲ್ಲ ವಿವರಣೆ ಕೂಡ ಮಾಡಿ ಹಾಕಿದ್ದೀನಿ. ಒಂದು ಹೆಚ್ಚಿನ ಪೋಸ್ಟ್ಗಳನ್ನು ಕೂಡ ಈ ವಿಡಿಯೋ ಈ ಇವರು ಹೆಚ್ಚಿನ ಪೋಸ್ಟನ್ನು ಕೂಡ ನೀಡಿದ್ದಾರೆ ಈ ಒಂದು ನೋಟಿಫಿಕೇಶನಲ್ಲಿ. ಇದನ್ನು ಬಿಟ್ಟಿದ್ದಾರೆ, ಅದರಲ್ಲಿ 41,800 ಪ್ಲೇಸ್ ವೇಕೆನ್ಸಿ ಕೂಡ ನೀಡಿದ್ದಾರೆ. ಅದರಲ್ಲಿ 10th ಪಾಸ್ ಆದವರಿಗೆ ಒಂದು ಹೆಚ್ಚಿನ ಒಂದು ಪೋಸ್ಟ್ಗಳನ್ನು ನೀಡಿದ್ದಾರೆ. ಅಂದರೆ ಮೇಟ್ ಪೋಸ್ಟ್ಗಳನ್ನ ಹೆಚ್ಚಿನ 10th ಪಾಸ್ ಆದವರು ಕೂಡ ನೀಡಿದ್ದಾರೆ. ಆಮೇಲೆ ಸೆಕೆಂಡ್ ಇಯರ್ ಪಾಸ್ ಆದವರು ಕೂಡ ಪೋಸ್ಟ್ಗಳಿವೆ. ಆಮೇಲೆ ಯಾರು ಡಿಗ್ರಿ ಮೇಲೆ ಹಾಕೋರು ಡಿಗ್ರಿ ಮೇಲೆ ಕೂಡ ಹಾಕ್ಬೋದು. ಆಮೇಲೆ ಡಿಪ್ಲೊಮಾ ಮಾಡಿರೋ ಡಿಪ್ಲೊಮಾ ಮೇಲೆ ಕೂಡ ಹಾಕ್ಬೋದು. ಅದ್ರ ಬಗ್ಗೆ ಒಂದು ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ನಿಮ್ಗೆ ಏನಾದರೂ ಬೇಕಾದರೆ ನಾನು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ನಿಮ್ಗೆ ಈ ಜಾಬು ಏನಿರುತ್ತೆ, ಈ ಜಾಬಲ್ಲಿ ನಮ್ಗೆ ಈ ಜಾಬಲ್ಲಿ ಬಗ್ಗೆ ಏನೂ ಗೊತ್ತಿಲ್ಲ, ಹೇಗೆ ನಾವು ಅಕಸ್ಮಾತ್ ಸೆಲೆಕ್ಟ್ ಆದರೆ ಏನು ನಾವು ತಿಳ್ಕೊಬೇಕು, ಏನು ನಾವು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಂದ್ರೆ ಅದ್ರದ ಬಗ್ಗೆ ಕೂಡ ನಾನು ಒಂದು ಜಾಬ್ ಪ್ರೊಫೈಲ್ ಅಂತ ಒಂದು MES ಜಾಬ್ ಪ್ರೊಫೈಲ್ ಅಂತ ಅದ್ರ ಕೂಡ ಬಗ್ಗೆ ಒಂದು ನಾನು ವಿಡಿಯೋನ ಮಾಡಿದ್ದೀನಿ. ಅದನ್ನು ನಿಮಗೆ ಬೇಕಾದಂತೆ ಯಾರು ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ವಿಡಿಯೋ ಕೂಡ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ಬೇಕಾದ್ರೆ ನೀವು ಹೋಗಿ ನೋಡ್ಕೊಳ್ಳಿ. ಯಾರೆಲ್ಲ ಹಾಕಬೇಕಂತ ವೇಟ್ ಮಾಡ್ತಾ ಇದ್ದಾರಲ್ಲ, ಸ್ಪೆಷಲಾಗಿ ನಮ್ಮ 10th ಪಾಸ್ ಆದಂಥ ಕ್ಯಾಂಡಿಡೇಟ್ಗಳು ಯಾರಿರ್ತಾರಲ್ಲ, ನಿಮಗೊಂದು ಬೆಸ್ಟ್ ಆಫರ್ ಅಂತ ಕೂಡ ಹೇಳ್ಬೋದು. ಅದನ್ನು ಅದರದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಪ್ಲಿಕೇಶನ್ನ ಮಿಸ್ ಮಾಡ್ಕೊಳ್ಳೋಕ್ಕಿಂತ ಚಾನ್ಸ್ಗಳು ಸಿಗೋದಿಲ್ಲ. ಭಾಳಷ್ಟು ದಿನಗಳಾದ್ರೆ ಇಂಥ ಪೋಸ್ಟ್ಗಳನ್ನ ಕರಿತಿರ್ತಾರೆ ಕಡೆ, ನೀವು ಇಂಥ ಪೋಸ್ಟ್ಗಳನ್ನ ಮಿಸ್ ಮಾಡ್ಕೊಳ್ಕೊಬೇಡಿ, ಇಂಥ ಪೋಸ್ಟ್ಗಳನ್ನ ಹಾಕ್ಕೊಳ್ಳಿ. ಇದೇನು ಇದು ಮೇಟ್ ಅಂದರೆ ನಿಮಗೆ ಗೊತ್ತಿಲ್ಲ ಯಾವ ಥರದ ಅಂದರೆ, ಅದರೊಳಗೆ ಮೇಟ್ ಒಳಗೆ 15,000 ಪ್ಲೇಸ್, ಅದರೊಳಗೆ ಫೈರ್ಮ್ಯಾನ್ ಕೂಡ ಬಿಡ್ತಾರೆ. ಫೈರ್ಮ್ಯಾನ್ ಒಂದು ಅದಕ್ಕೆ ಫಿಸಿಕಲ್ಲಿ ಇರುತ್ತಿಲ್ಲ ಅನ್ನೋದನ್ನು ಅವರು ಆ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿಲ್ಲ. ನೀವು ನೆಕ್ಸ್ಟ್ ಏನು ರೀ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿದರೆ ನಿಮಗೆ ತಿಳಿಸ್ತೀನಿ ಅದೇನು ಫಿಸಿಕಲ್ ಇರುತ್ತೆ ಅನ್ನ ಏನಿರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಇದ್ದೀನಿ. ಯಾವ್ದು ಫೈಟು ಇಲ್ಲ ಅಂತೇಳಿ ಮಿಲಿಟರಿ ಸೇರ್ಬೇಕಂತ ಆರ್ಮಿ ಸೇರ್ಬೇಕಂತ ಆಸೆ ಇದ್ದಿರೋದಿಲ್ಲ ಅವ್ರು ಈ ವಿಡಿಯೋ ಈ ಇದನ್ನು ಇದನ್ನ ಈ ಅಪ್ಲಿಕೇಶನ್ನ ಹಾಕ್ಬೋದು. ಇದೊಂದು ಒಳ್ಳೆಯ ಒಂದು ಜಾಬ್ ಅಂತ ಹೇಳ್ಬೋದು. ಇದರಲ್ಲಿ ಏನಿರುತ್ತೆ ಅಂದರೆ ಅಟ್ಟು ಶಾರ್ಟ್ ಅಂದರೆ ಒಂದು ನಿಮಿಷ ಏನಿರುತ್ತೆ ಅಂದರೆ ಇದರಲ್ಲಿ ಏನು ನಮ್ಮ ಮೂರು ಪಡೆಗಳು ಏನಿದಾವಲ್ಲ, ನೌಕಾಪಡೆ, ವಾಯುಪಡೆ, ಭೂಪಡೆ, ಇದರ ಒಂದು ಎಲ್ಲ ಅವ್ರದ ಒಂದು ಸೌರ ಅಂದರೆ ಸೌಕರ್ಯಗಳನ್ನು ನೀಡುವ ಒಂದು ಡಿಪಾರ್ಟ್ಮೆಂಟ್ ಇದರದಾಗಿರುತ್ತೆ. MES ಅದು MES ಡಿಪಾರ್ಟ್ಮೆಂಟ್ ಒಂದು, ಅದಕ್ಕಾಗಿ ಈ ಮೂರು ಡಿಪಾರ್ಟ್ಮೆಂಟ್ಗೆ ಸ್ಪೆಷಲಾಗಿ ಮಾಡುವಂಥ ಇದೊಂದು ಡಿಪಾರ್ಟ್ಮೆಂಟು. ಅದರ ಹೆಸರಲ್ಲಿ ಗೊತ್ತಿಲ್ಲ, MES ಅಂದರೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಅಂತ. ಇಂಜಿನಿಯರಿಂಗ್ ಸರ್ವಿಸು ಬೇರೆ ಥರದ ಸರ್ವಿಸ್ಗಳನ್ನ ಇದೆಲ್ಲ ಅವರಿಗೆ ಮಾಡಿ ನೀಡ್ತಾ ಇರ್ತದೆ. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅವ್ನು ಹೋಗಿ ನೋಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೂಡ ಲೈಕ್ ಕೂಡ ಮಾಡಿ. ನಿಮ್ಗೆ ಯಾರು ನಿಮ್ಮ MES ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡ್ರೆ ಫ್ರೆಂಡ್ಸ್ ಕೂಡ ಎಲ್ಲ ಅಂದರೆ 10th ಹಿಡಿದು ಡಿಗ್ರಿ ತನಕ ಕೂಡ ಎಲ್ಲ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲ ಅಂದರೆ ಇಂಜಿನಿಯರಿಂಗ್ ಅಂದರೆ ಭಾಳಷ್ಟು ಇದರಲ್ಲಿ
ಆತರ ಡಿಪಾರ್ಟ್ಮೆಂಟ್ ವೈಸ್ ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಆ ಡಿಪಾರ್ಟ್ಮೆಂಟು ನೀವು ಡಿಪ್ಲೊಮಾ ಹಾಕ್ಬೋದು, ಡಿಪ್ಲೊಮಾ ಹಾಕ್ಬೋದು, ಡಿಗ್ರಿ ಮಾಡಿದ್ರೆ ಡಿಗ್ರಿ ಕೂಡ ಡಿಗ್ರಿ ಮೇಲೆ ಹಾಕ್ಬೋದು, ಸೆಕೆಂಡ್ ಇಯರ್ ಕೂಡ ಸೆಕೆಂಡ್ ಇಯರ್ ಕೂಡ ಹಾಕ್ಬೋದು. ಆಮೇಲೆ ಟೆಂತ್ ಮೇಲೆ ಅಂದರೆ ಹೆಚ್ಚಿನ ಪೋಸ್ಟ್ಗಳಿದೆ, ಟೆಂತ್ ಮೇಲೆ ಯಾರು ಮಿಸ್ ಮಾಡೋಕೆ ಹೋಗಬೇಡಿ. ಟೆಂತ್ ಮೇಲೆ ಕರೆಯುವುದು ಇಷ್ಟೊಂದು ಪೋಸ್ಟ್ಗಳನ್ನು ಕರೆಯುವುದು ಕಡಿಮೆ, ಅದಕ್ಕೆ ಯಾವಾಗ ಟೆಂತ್ ಮೇಲೆ ಹಾಕೋದನ್ನು ಮಿಸ್ ಮಾಡೋಕೆ ಯಾರು ಟೆಂತ್ ಮೇಲೆ ಹಾಕಿ. ಇಷ್ಟು ಈ ವಿಡಿಯೋದೊಂದು ಮಾಹಿತಿ ಆಗಿರ್ತದೆ. ಮುಂದಿನ MES ಏನಾದರೂ ಇನ್ಫಾರ್ಮೇಷನ್ ಬಿಟ್ಟರೆ ಅದನ್ನು ನಿಮಗೆ ರೀಸೆಂಟಾಗಿ ಮಾಹಿತಿ ತಿಳಿಸ್ತಾ ಇರ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಕೂಡ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಓಕೆ, ಬಾಯ್.